ಮಧುರ, ನಿನ್ನ ನೋಡಬೇಕು, ನಿನ್ನ ಒಂದೇ ಒಂದ್ಸಲ ಭೇಟಿ ಮಾಡಬೇಕು ಅಂತ ನಾನು ಸೊಸೆ ಹತ್ರ ನಾನು ಎಷ್ಟು ಜಗಳ ಕಾದಿದ್ದೀನಿ ಗೊತ್ತಾ? ನನ್ನ ಸೊಸೆ ಪ್ರತಿ ಹಂತದಲ್ಲೂ ನನ್ನ ಜೊತೆಗಿದ್ಲು. ಈ ಸಲನು ಅತ್ತೆ ನಾನು ನಿಮ್ ಜೊತೆಗಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು. ಇವಳೇನೋ ನನ್ನನ್ನು ನಿನ್ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಬಿಟ್ಲು, ಆದ್ರೆ ನನಗೆ ನಿನ್ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಅಂತ ಅನ್ಸ್ತಿದೆ. ನನಗೆ ನನ್ ಮುಖ ತೋರ್ಸೋಕೂ ಆಗ್ತಿಲ್ಲ, ತುಂಬಾ ಗಿಲ್ಟ್ ಆಗ್ತಿದೆ. ಪ್ರತಿ ಮನುಷ್ಯನಿಗೂ ಸಂತೋಷವಾಗಿ ಬದುಕೋದು ಅವನ ಹಕ್ಕು, ಆದ್ರೆ ಬದುಕು ನಿನ್ನಿಂದ ಆ ಹಕ್ಕನ್ನ ಕಿತ್ಕೊಂಡ್ಬಿಡ್ತು. ನಾನೇ ಕಾರಣ ಅನ್ಸತ್ತೆ. ಅವತ್ ಶ್ರೀನಿವಾಸ್ ನಿನ್ನ ನೋಡಕ್ ಬಂದ್ರು, ಆದ್ರೆ ನನ್ನ ಇಷ್ಟಪಟ್ಬಿಟ್ರು. ಹೆಣ್ಣನ್ ಮದ್ವೆ ಆಗ್ಬೇಕಾಗಿದ್ದವರು ನನ್ ಕುತ್ತಿಗೆ ತಾಳಿ ಕಟ್ಬಿಟ್ರು. ಅವತ್ತಿಂದ ನನ್ನ ಲೈಫಲ್ಲಿ ಏನೇನೋ ಆಗೋಯ್ತು. ಇದೆಲ್ಲ ಆಗದೆ ಹೋಗಿದ್ದಿದ್ರೆ, ನಾನ್ ನಿನ್ ಲೈಫಲ್ಲಿ ಬರ್ದೆ ಹೋಗಿದ್ದಿದ್ರೆ, ಇವತ್ ನಂದು ಅಂತ ಏನೇನಿದೆಯೋ ಅದೆಲ್ಲ ನಿಂದ ಆಗ್ತಿತ್ತು ಮಧುರ. ಫ್ರೆಂಡು ಫ್ರೆಂಡು ಅಂತ ಹೇಳ್ಕೊಂಡು ನಾನ್ ನಿನ್ನಿಂದ ಎಲ್ಲ ಕಿತ್ಕೊಂಡ್ಬಿಟ್ಟೆ. ಇಲ್ಲ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ರು ನಾನ್ ನಿನ್ನಿಂದ ಎಲ್ಲ ಕಿತ್ಕೊಂಡಿದ್ದಂತೂ ಸತ್ಯ. ನನ್ನಿಂದ ನಿನ್ ಜೀವನನೇ ಸರ್ವನಾಶ ಆಗೋಯ್ತು ಮಧುರ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮಧುರ. ನಾನು ಪ್ರಾಣ ಸ್ನೇಹಿತೆ, ನೀನು ಇಡೀ ಜೀವನನ ಈ ಕಡೆಯೋ ಹಾಗೆ ಮಾಡ್ಬಿಟ್ಟೆ. ನಾನು ಪಾಪಿ, ನಾನು ದೊಡ್ಡ ಪಾಪಿ ಪಾಪಿ ಪಾಪಿ. ನಿನ್ ಹತ್ರ ಕ್ಷಮೆ ಕೇಳೋಕ್ಕೂ ನಂಗೆ ಮುಖ ಇಲ್ಲ ಕಣೆ. ನನ್ನಿಂದ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಏನಂದ್ರೆ ನಾನೇ ಎಲ್ಲ ಸರಿ ಮಾಡ್ತೀನಿ. ನಾನೇ ಎಲ್ಲ ಸರಿ ಮಾಡ್ತೀನಿ. ಮಧುರ ಹೇಳು, ಏನೋ ಹೇಳೋಕ್ ಪ್ರಯತ್ನ ಪಡ್ತಿದ್ಯಾ? ನಾನಿನ್ ಧ್ವನಿ ಕೇಳಿಸ್ಕೋಬೇಕು, ಮಾತಾಡು. ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ ಗಿರಿಜಾ ಅಂತ ಒಂದ್ಸಲ ಹೇಳು ಮಧುರ, ಮಾತಾಡು ಮಧುರ. ಹೇಗ್ ಮಾತಾಡ್ತೀಯ ನೀನು? ನಿನ್ನ ಮಾತಾಡದೇ ಇರೋ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದೀನಿ ನಾನು. ಮೇಡಮ್, ಇಷ್ಟು ದಿನದಿಂದ ಇವ್ರ ಜೊತೆಗಿದ್ದು ಇವ್ರ ಧ್ವನಿ ಹೇಗಿದೆ ಅಂತ ನಾನು ಕೇಳೇ ಇರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಇವ್ರ ಧ್ವನಿ ಕೇಳ್ತಾ ಇರೋದು. ಐ ಆಮ್ ಸೋ ಹ್ಯಾಪಿ. ಅತ್ತೆ, ನಾನು ಅವತ್ತು ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ? ಆದ್ರೆ ಅವತ್ತು ಸ್ಮೈಲ್ ಮಾಡಿದ್ ಬಿಟ್ಟು ಇನ್ನೇನು ಮಾಡಿರ್ಲಿಲ್ಲ. ನೋಡಿ ಅತ್ತೆ, ನಿಮ್ ಸ್ನೇಹಕ್ಕೆ ಎಂತ ಶಕ್ತಿ ಇದೆ. ಇದನ್ನ ನೋಡ್ತಿದ್ರೆ ನಿಮ್ಗೆ ಅನ್ಸ್ತಿಲ್ವಾ ಮಧುರ ಅವ್ರಿಗೆ ನಿಮ್ಮಲ್ಲಿ ಯಾವ ಕೋಪನೂ ಇಲ್ಲ ಅಂತ? ಬಾಬು, ಭಾವನಾ ಕಾಲ್ ಮಾಡ್ತಾ ಹೇಳು ಭಾವನಾ.
ವಿಷಯ ಹೇಳಬೇಡ ಅಂತ ಹೇಳಿದ್ದೆ ತಾನೆ. ಇವಳಿಗೆ ಹೇಗೆ ಗೊತ್ತಾಯ್ತು? ಅಣ್ಣ ನಾನ್ ಹೇಳಿಲ್ಲ, ಸುರಕ್ಷಣ ವಿಷಯ ಗೊತ್ತಿತ್ತು, ಮೇ ಬಿ ಅವಳೇ ಹೇಳಿರ್ಬೇಕು. ನೀನೊಬ್ಬ ಸಾರಿ ಭಾವನ, ನಮ್ದು ಯಾವ ಇಂಟೆನ್ಷನ್ ಇರಲಿಲ್ಲ, ಸುಮ್ನೆ ನೋಡ್ಕೊಂಡು ನನಗೂ ಹೇಳ್ದೆ ಹೋಗಿದೀರ ಅಂದ್ರೆ ಇನ್ನೇನ್ ಒಳ್ಳೆ ಇಂಟೆನ್ಷನ್ ಇರುತ್ತೆ? ಭಾವನ ನೀನ್ ಟೆನ್ಷನ್ ಮಾಡ್ಕೋತೀಯ ಅಂತಾನೆ ನಾವ್ ನಿನಗೆ ಹೇಳ್ದೆ ಬಂದಿರೋದು. ನಿನ್ ಹುಡುಗನ್ ಮೇಲೆ ಅನುಮಾನ ಪಟ್ಟು ನಾವ್ ಇಲ್ಲಿಗೆ ಬಂದಿಲ್ಲ, ತಪ್ಪು ತಿಳ್ಕೊಬೇಡ. ವಾಸು ಈ ಮನೆಯವ್ರ ಹೆಸರು ತೆಗೆದ್ರೇನೆ ತುಂಬಾ ಹೆದರ್ಕೋತಾನೆ, ಅದೆಲ್ಲ ಬಿಡು. ಅಟ್ಲೀಸ್ಟ್ ಉಂಗ್ರ ಸೆಲೆಕ್ಟ್ ಮಾಡೋಕ್ಕಾದ್ರೂ ಬರ್ಬೇಕಿತ್ತು ತಾನೆ, ಅದಕ್ಕೂ ಬರಲಿಲ್ಲ. ಸೊ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತ ತಿಳ್ಕೋಬೇಕಾಗಿತ್ತು, ಅದಕ್ಕೆ ಬಂದ್ವಿ ಅಷ್ಟೇ. ಯು ಡೋಂಟ್ ವರಿ ಭಾವನ, ಅಂತ ಪ್ರಾಬ್ಲಮ್ ಏನಾಗಲ್ಲ, ಆದಷ್ಟು ಬೇಗ ಬಂದ್ಬಿಡ್ತೀವಿ. ಬೇಕಾಗಿಲ್ಲ ಅಣ್ಣ, ಈಗ ಎಲ್ಲಿದ್ದೀರಾ ನೀವು? ಅವ್ರ ಮನೆ ಮುಂದೆ ನಿಂತಿದ್ದೀವಿ. ಒಂದು ಕ್ಷಣನೂ ಅಲ್ಲಿ ಇರಬೇಡಿ, ಈಗಲೇ ಹೊರಟು ಬನ್ನಿ. ಕಮಾನ್ ಭಾವನ, ಇಷ್ಟು ದೂರ ಬಂದಿದ್ದೀವಿ, ಅಟ್ಲೀಸ್ಟ್ ಮಾತಾಡ್ಸ್ಕೊಂಡ್ ಬರ್ತೀವಿ. ಅಣ್ಣ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ, ನೀವ್ ಹೀಗ್ ಮಾಡೋದ್ರಿಂದ ಅವ್ರು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ. ಇವಳಿಗೆ ಏನಾಗಿದೆ? ನನ್ ಜೀವದ ಗೆಳತಿ ಯಾಕೆ ಈ ಸ್ಥಿತಿಲಿದ್ದಾಳೆ? ಇವ್ರ ಮಕ್ಳು ಯಾರು? ಇವಳನ್ ಯಾಕೆ ಈ ತರ ಕೈದಿ ತರ ಹಿಂಸೆ ಕೊಡ್ತಾ ಇದ್ದಾರೆ? ಎಲ್ಲಿದ್ದಾರೆ ಇವ್ರ ಮಕ್ಳು? ಅತ್ತೆ ನೀವ್ ಇವ್ರ ಮಕ್ಳನ್ನ ನೋಡಿಲ್ವಾ? ಅವ್ರ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಹೇಗ್ ಗೊತ್ತಾಗತ್ತೆ ರಾಶಿ? ನನ್ನ ನನ್ ಮಕ್ಳನ್ನ ಇವಳ ಹತ್ತಿರಕ್ಕಾಗ್ಲಿ ಇವಳ ಮಕ್ಳ ಹತ್ತಿರಕ್ಕಾಗ್ಲಿ ಇವಳ ಗಂಡ ಬಿಡ್ಲಿಲ್ಲ. ನಮ್ ಎರಡು ಫ್ಯಾಮಿಲಿ ಮಧ್ಯನು ಶಾಶ್ವತವಾಗಿ ಗೋಡೆ ಹಾಕ್ಬಿಟ್ಟ. ನಿಜ ಹೇಳ್ಬೇಕು ಅಂದ್ರೆ ನಂಗ್ ಮಧುರನ್ ಮಕ್ಳ ಹೆಸರೇ ಗೊತ್ತಿಲ್ಲ. ಮದ್ವೆ ಆಗಿದ್ದೇ ಆಗಿದ್ದು, ನಮ್ಮಿಬ್ಬರ ನಡುವೆ ತುಂಬಾನೇ ಅಂತರ ಬಂದ್ಬಿಡ್ತು. ನನ್ ಗಂಡ ತೀರ್ಕೊಂಡಾಗ ನಾನು ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ. ಎಲ್ಲಿದ್ಲು ನನ್ ಗೆಳತಿ ನನಗೋಸ್ಕರ ಓಡೋಡ್ ಬಂದ್ಲು. ಓಡು ಬಂದು ಇಲ್ಲಿ ಶ್ರೀರಕ್ಷಣ ನನಗೆ ಕೊಟ್ಲು. ಇದನ್ ಯಾವಾಗ್ಲೂ ನಿನ್ ಜೊತೆಗೆ ಇಟ್ಕೊಂಡು ನಿನ್ನ ಕಾಪಾಡತ್ತೆ ಅಂತ ಹೇಳಿದ್ಲು. ಇದು ನನ್ ಗೆಳತಿ ನನಗ್ ಕೊಟ್ಟ ಶ್ರೀರಕ್ಷ. ಮಾತಾಡು ಕವಿತಾ, ನಾನು ಆವಾಗ್ಲಿಂದ ಪಡ್ಕೋತಿದ್ದೀನಿ. ಗಿರಿಜಾ ಬರ್ತಾಳೆ ಅಂತ ನಿನ್ ಮುಂಚೆನೆ ಗೊತ್ತಿತ್ತ? ಗಿರಿಜಾ ಬರ್ತಾಳೆ ಅಂತ ಗೊತ್ತಿರ್ಲಿ, ಆದ್ರೆ ಆ ವಾಸು ಯಾರನ್ನೋ ಮನೆ ಕರ್ಕೊಂಡ್ ಬರ್ತಾನೆ ಅಂತ ಗೊತ್ತಿತ್ತು. ಅದೇ ಅದೇ ಗೊತ್ತಿತ್ತು ನಿಂಗೆ? ಬೆಂಕಿ ಇಲ್ದೆ ಹೋಗಿ ಆಡಲ್ಲ ಅಂತಾರಲ್ಲ, ಅದು ನಿಜ ಆಗಿದೆ. ಸಮರ್ಥ ಹತ್ರ ಮಾತಾಡ್ತೀನಿ ಅಂತ ವಾಸು ಗಿರಿಜಾ ಮನೆಗೆ ಹೋಗ್ತಿದ್ನಲ್ಲ, ಯಾಕ್ ಗೊತ್ತಾ? ಸಮರ್ಥ ಹತ್ರ ಮಾತಾಡೋದಕ್ಕಲ್ಲ, ಭಾವನನ ಹತ್ರ ಮಾತಾಡೋದಕ್ಕೆ. ವಾಟ್? ಹೌದು, ಭಾವನನ್ನ ಮದ್ವೆ ಆಗ್ತಿರೋ ಹುಡುಗ ಬೇರೆ ಯಾರು ಅಲ್ಲ, ಇದೇ ವಾಸು. ನಾಳೆ ಭಾವನಂಗೂ ವಾಸುಗೂ ಎಂಗೇಜ್ಮೆಂಟ್. ಮನೇಲಿ ನೋಡಿರೋ ಹುಡುಗ ನಾನು. ಇಲ್ಲ, ಲವ್ ಮ್ಯಾರೇಜ್. ಇದಕ್ಕೆ ಮನೆಯವರೆಲ್ಲ ಒಪ್ಕೊಂಡು ಇದ್ದಾರೆ. ಈ ನನ್ನ ಮಗನ್ನ 24 ಗಂಟೆ ಲಾಕ್ ಮಾಡ್ಕೊಂಡಿರ್ತಿದ್ವಿ, ಅದ್ ಯಾವ ಗ್ಯಾಪಲ್ಲಿ ಲವ್ ಮಾಡ್ದ, ಅದ್ ಯಾವ ಗ್ಯಾಪಲ್ಲಿ ಹುಡುಗಿನ ಪಟಾಯ್ತ, ನನ್ಗೆ ಅರ್ಥನೇ ಆಗ್ತಿಲ್ಲ ಕವಿತ. ಇಲ್ಲಿ ನಮ್ಗೆ ಅರ್ಥ ಆಗ್ದಿರೋ ಎಷ್ಟೋ ಸತ್ಯಗಳಿದೆ ಅಣ್ಣ. ಅದೆಲ್ಲ ಇರಲಿ, ನಿನ್ಗೆ ಈ ವಿಷಯ ಹೇಗ್ ಗೊತ್ತಾಯ್ತು? ನಾನು ಇವ್ರನ್ನೆಲ್ಲ ಫಾಲೋ ಮಾಡ್ತಾನೆ ಇದ್ದೆ. ರಾಶಿಯವರು ನನ್ನ ಕೇಳ್ತಾನೆ ಇದ್ರು, ನಿಮ್ ಮನೆಯಲ್ಲಿ ಮಜಾದ ಮೇಲೆ ಎಲ್ಲಿರ್ತೀರಾ ಅಂತ. ಭಾವನಾ ಕೂಡ ಕೇಳ್ತಿದ್ಲು, ಆದ್ರೆ ಏನು ಹೇಳಿರ್ಲಿಲ್ಲ ಬಿಕಾಸ್ ಆಫ್ ಮೈ ಪೇಷಂಟ್. ಆದ್ರೆ ರಾಶಿಯವರು ನಾನು ಬೇಕು ಅಂತಾನೆ ಇದೆಲ್ಲ ಮುಚ್ಚಿಡ್ತಿದ್ದೀನಿ ಅಂತ ಅನುಮಾನ ಪಟ್ರು. ಯಾಕೆ ಈ ತರ ಮುಚ್ಚಿಡ್ತಿದ್ದೀರಾ, ಇರೋ ಸತ್ಯ ಹೇಳು ಅಂತ ಡಿಮ್ಯಾಂಡ್ ಮಾಡಿದ್ರು. ಆದ್ರೆ ನನ್ನ ಪೇಷಂಟ್ ಹುಷಾರಾಗೋವರೆಗೂ ಇವ್ರಿಗೇನು ಹೇಳಕ್ಕಾಗಲ್ಲ ಅಂತ ನಾನು ಹೇಳಿದೆ. ಆದ್ರೂ ಇವ್ರು ಇಲ್ಲಿಗೆ ಬಂದು ಅವ್ರನ್ನ ನೋಡ್ಬೇಕು ಅಂದ್ರು, ಅದಕ್ಕೆ ನಾನೇ ಕರ್ಕೊಂಬಂದೆ. ಇಲ್ಲೇನು ತೊಂದರೆ ಇಲ್ಲ, ಎಲ್ಲ ಅನುಕೂಲವಾಗಿದೆ. ಸ್ವಲ್ಪ ದಿನ ಇಲ್ಲಿದ್ದು ನಂತರ ಸ್ವಂತ ಫ್ಲಾಟ್ಗೆ ಶಿಫ್ಟ್ ಆಗ್ತಿದ್ದೀವಿ. ಇದನ್ನೇ ರಾಶಿ ಅವ್ರಿಗೆ ಹೇಳಿದೆ, ಆದ್ರೆ ಅವ್ರು ನಂಬಲೇ ಇಲ್ಲ.
ಅವ್ರ ಅನುಮಾನ ಕ್ಲಿಯರ್ ಆಗಲಿ ಅಂತ ನಾನೇ ಇಲ್ಲಿ ಕರೆಸ್ತೆ. ಹೌದು, ಭಾವನನ್ ಮುಂದಿನ ಜೀವನ ಹೇಗೆ ಅಂತ ನಾನು ಯೋಚನೆ ಮಾಡಲೇಬೇಕಲ್ವಾ.